ಸ್ನೇಹಿತರೆ, ನಾಳೆ ಮೂರು ವಿಶೇಷ ಯೋಗದಲ್ಲಿ ಸಂಕಷ್ಟ ಚತುರ್ಥಿ ಬಂದದ ಅಂತ ತಿಳಿಸ್ಕೊತೀನಿ. ಈ ಒಂದು ವಿಶೇಷ ಯೋಗದಲ್ಲಿ ಬಂದಿರುವಂಥ ಸಂಕಷ್ಟಿಯೊಳಗೆ ನಾವೇನಾದರೂ ಹರಿಕೆಯನ್ನು ಮಾಡ್ಕೊಳ್ಬೇಕು, ಬೇಗ ಫಲವನ್ನು ಕೊಡ್ತದ. ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ನಾನಾ ಥರದ ಒಂದು ಏನು ನಿಮ್ಮ ಹರಿಕೆ ಇರ್ತದಲ್ಲ, ಅದನ್ನು ಮನಸ್ಸಿನಲ್ಲಿ ಇದ್ದದನ್ನು ಹರಿಕೆಯನ್ನು ಹೇಳಿಕೊಂಡು ಗಣಪತಿ ಹತ್ರ ನಾವು ಮುಡುಪನ್ನು ಕಟ್ಟಿಡೋದು ತೋರಿಸ್ಕೊಡ್ತೀನಿ. ನಾಳೆ ಒಂದು ವಿಶೇಷವಾದ ಮಂತ್ರದ ಆ ಮಂತ್ರವನ್ನು ಹೇಳಿ, ಹನ್ನೆರಡು ಸಲ ಹೇಳಿ ಆ ಒಂದು ಹರಕೆಯನ್ನು ಕಟ್ಟಿಡ್ರಿ. ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗ್ತದೆ ನಿಮಗೆ. ನೀವೇ ನನಗೆ ಕಮೆಂಟ್ಸ್ ಮಾಡಿ ಮುಂದೆ ಹೇಳ್ತೀರಾ. ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆಯನ್ನು ಇಟ್ಕೊಳ್ಬೇಕು. ಅದು ಗಣಪತಿಗೆ ಅತ್ಯಂತ ಪ್ರಿಯವಾದ ಕೆಂಪು ಬಣ್ಣದ ಬಟ್ಟೆಯನ್ನು, ರೇಷ್ಮೆ ವಸ್ತ್ರ ಇದ್ದರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ರೀತಿ ಕೆಂಪು ಬಣ್ಣ ಬಟ್ಟೆ ಅದನ್ನು ಆ ರೀತಿಯಾಗಿ ಒಂದು ನಾಣ್ಯವನ್ನು ಇಡಬೇಕು. ಅದರ ಮೇಲೆ ಅಡಿಕೆ ಬೆಟ್ಟ ಇಟ್ಕೊಳ್ಬೇಕು. ಅದಕ್ಕೆ ಹನ್ನೆರಡು ಅಕ್ಷತೆ, ಹನ್ನೆರಡು ಅಕ್ಷತೆ ಕಾಳಿರಬೇಕು. ಆ ಅಕ್ಷತೆ ಕಾಳು ಗಟ್ಟಿಯಾಗಿರುವಂಥ, ಅಂದರೆ ಮುರಿದಿರಬಾರ್ದು ಅಕ್ಷತೆ, ಕೆಂಪು ಅಕ್ಷತೆ. ಹನ್ನೆರಡು ಅಕ್ಷತೆ ಕಾಳನ್ನು ಇನ್ನು ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಆ ಶ್ಲೋಕವನ್ನು ಹೇಳಿ ಆ ಹನ್ನೆರಡು ಅಕ್ಷತೆ ಕಾಳನ್ನು ಈ ಒಂದು ಅಡಿಕೆ ಬೆಟ್ಟದ ಮೇಲೆ ಹಾಕಿ ಇದನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಗಂಟು ಕಟ್ಟಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಬೇಕು ಅಂಥೇಳಿ ಒಂದು ಡಬ್ಬಿಯಲ್ಲಿ ಹಾಕಿ ಇದನ್ನು ಎಲ್ಲಾದರೂ ದೇವ್ರ ಮನೆಯಲ್ಲಿ ಎತ್ತಿಡಬೇಕು. ಯಾರ ಹತ್ರನೂ ನಾವು ಈ ರೀತಿ ಮಾಡೀನಿ ಅಂತ ಹೇಳ್ಕೊಳ್ಬಾರ್ದು. ಸರಿಯಾಗಿ ಕೇಳಿಸ್ಕೊಳ್ರಿ. ಹನ್ನೆರಡು ಅಕ್ಷತೆ ಕಾಳನ್ನು ಇಟ್ಕೊಳ್ಬೇಕು. ಈ ಒಂದೊಂದು ಶ್ಲೋಕವನ್ನು ಒಂದು ಸಲ ಹೇಳಿದಾಗ ಒಂದು ಅಕ್ಷತೆಯನ್ನು ಆ ಒಂದು ಅಡಿಕೆ ಬೆಟ್ಟದ ಮೇಲೆ ಹಾಕಬೇಕು. ಈ ರೀತಿಯಾಗಿ ಹನ್ನೆರಡು ಸಲ ಹೇಳಿದ್ಮೇಲೆ ಹನ್ನೆರಡು ಅಕ್ಷತೆ ಎಲ್ಲ ಮುಗಿದ ಮೇಲೆ ಆ ಗಂಟನ್ನು ನೀಟಾಗಿ ನಿಮ್ಮ ಒಂದು ಹರಿಕೆಯನ್ನು ಕಟ್ಟಿಕೊಂಡು ಆ ಗಂಟನ್ನು ಕಟ್ಟಿ ಮೇಲೆ ನಂತರ ಎತ್ತಿಟ್ಕೋಬೇಕು. ಅದಕ್ಕೂ ಧೂಪ ದೀಪ ಎಲ್ಲ ಮಾಡಬೇಕು. ಈ ಶ್ಲೋಕ ಸರಳದ ಹೇಳ್ತೇನೆ ನೋಡ್ರಿ. ಗಜಾನನಂ ಗಣೇಶ್ವರಂ ಗಿರೀಶಜಾ ಕುಮಾರಕಂ ಮಹೇಶ್ವರಾತ್ಮಜಂ ಮುನೀಂದ್ರ ಮಾನಸಾದಿ ಧಾವಕಂ ಮತಿ ಪ್ರಕರ್ಷ ಮಂಡಿತಂ ಸುಭಕ್ತ ಚಿತ್ತ ಮೋದಕಂ ಭಜಜ್ಜನಾಭಿ ಘೋರ ವಿಘ್ನಘಾತಕಂ ಭಜಾಮ್ಯಹಂ. ನನ್ನ ಜೀವನದಲ್ಲಿ ಬರುವಂಥ ಘೋರವಾದ ವಿಘ್ನಗಳೆಲ್ಲವೂ, ಪಾತಕಗಳೆಲ್ಲವೂ ದೂರ ಆಗಲಿ, ನಾಶ ಆಗಲಿ, ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿ ಅಂತ ಹೇಳಿ ಈ ಶ್ಲೋಕವನ್ನು ಹೇಳಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ವಿಘ್ನಗಳಿದ್ದರೂ ಅವೆಲ್ಲವೂ ದೂರ ಆಗ್ತದೆ. ಅದಕ್ಕಾಗಿ ನೀವೇ ನನಗೆ ಮುಂದೆ ಕಮೆಂಟ್ಸನ್ನು ಹಾಕಿ ಹೇಳ್ತೀರಿ, ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದು ಅಂತ ಹೇಳಿ. ಅದಕ್ಕಾಗಿ ಈ ಶ್ಲೋಕವನ್ನು ಹೇಳಿ ಅಕ್ಷತೆಯನ್ನು ಹಾಕಿ ಗಂಟನ್ನು ಕಟ್ಟಿಡಿ. ಮೂರು ಗಂಟನ್ನು ಹಾಕಿ ಆ ಒಂದು ಗಂಟನ್ನು ಎತ್ತಿಡಬೇಕು. ಮುಂದೆ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾದ ಮೇಲೆ ಆ ಗಂಟನ್ನು ತೆಗೆದು ನದಿ ನೀರಲ್ಲಿ ಬಿಟ್ಟರೆ ಸಾಕು. ಹನ್ನೆರಡು ಸಲ ಮಂತ್ರವನ್ನು ಹೇಳಿ ಈ ರೀತಿಯಾಗಿ ಅಕ್ಷತೆಯನ್ನು ಹಾಕ್ಬೋದು. ಇಲ್ಲ ಒಂದೊಂದೇ ಒಂದೇ ಸಲ ಮಂತ್ರ ಹೇಳಿದ್ಮೇಲೆ ಒಂದು ಅಕ್ಷತೆಯನ್ನು ಹಾಕಿ ಹಾಗೂ ಮಾಡ್ಬೋದು. ಈ ರೀತಿಯಾಗಿ ಮಾಡಿ ಈ ಗಂಟನ್ನು ಕಟ್ಟಿ ಆಮೇಲೆ ಮೇಲೆ ಎತ್ತಿ ಇಡಬೇಕು. ಇದರ ಜೊತೆ ಗಣೇಶ ಅಷ್ಟೋತ್ತರವನ್ನು ಹಾಕಿರ್ತೀನಿ. ಜೊತೆಗೆ ಯಾರಿಗೆ ಈ ಸಂಕಷ್ಟ ಚತುರ್ಥಿ ವಿಡಿಯೋ ಸಿಕ್ಕಿಲ್ಲ, ಯಾಕಂದರೆ ಅದರಲ್ಲಿ ಹನ್ನೆರಡು ನಾಮಗಳನ್ನ ಹೇಳಿ ಗರಿಕೆಯನ್ನು ಏರಿಸಬೇಕು ಅಂತ ಹೇಳಿನಿ, ಆ ಪೂಜೆಯನ್ನು ಮಾಡಿದ್ಮೇಲೆ ಇದನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಆ ವಿಡಿಯೋನ ನೋಡಿರಿ. ಆ ವಿಡಿಯೋನ ಕೂಡ ನಾನು ನಿಮಗೆ ಇದರ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ. ಅಷ್ಟೇ ಅಲ್ಲ, ನಾ ಗಣಪತಿ ಅಷ್ಟೋತ್ತರವನ್ನು ಆ ವಿಡಿಯೋ ಕೆಳಗೆ ಹಾಕಲಿಕ್ಕೆ ನನಗೆ ಮರ್ತಿದ್ದೆ. ನಾನು ಈ ವಿಡಿಯೋ ಕೆಳಗೆ ಗಣೇಶ ಅಷ್ಟೋತ್ತರವನ್ನು ಹಾಕೀನಿ. ಆ ಗಣೇಶ ಅಷ್ಟೋತ್ತರವನ್ನು ಕೂಡ ನಾಳೆ ತಪ್ಪದೆ ಹೇಳ್ರಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಖಂಡಿತವಾಗಿ ಬರ್ತದೆ. ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.